ದೃಶ್ಯವನ್ನ ನೋಡಿದ್ರೆ ನವೀನ್ ತಾಲಿಬಾನ್ ಅಲ್ಲಿದ್ದೀವಾ ಅಂತ ಅನಿಸದೇ ಇರದು. ಅಷ್ಟಕ್ಕೂ ಮಹಿಳೆಯೋರ್ವಳನ್ನ ಕಿಡಿಗೇಡಿಗಳ ತಂಡವೊಂದು ಸಂಪೂರ್ಣ ನಗ್ನಗೊಳಿಸಿ ಕಬ್ಬಿನ ಜಲ್ಲೆಯಿಂದ ಮನಬಂದಂತೆ ಥಳಿಸಿದ್ದಲ್ಲದೆ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಪೈಶಾಚಿಕ ಕೃತ್ಯವೆಸಗಿದ್ದಾರೆ. ಅಷ್ಟಕ್ಕೂ ಘಟನೆ ನಡೆದಿದ್ದು 8 ತಿಂಗಳ ಹಿಂದೆ. ಆದರೆ ಆ ವಿಡಿಯೋ ಇಂದು ವೈರಲ್ ಆಗಿದ್ದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಅಷ್ಟಕ್ಕೂ ಈ ಪೈಶಾಚಿಕ ಕೃತ್ಯ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಮಹಿಳೆಯನ್ನ ಸಂಪೂರ್ಣ ನಗ್ನಗೊಳಿಸಿ ಕಬ್ಬಿನ ಜಲ್ಲೆಯಿಂದ ಮನ ಬಂದಂತೆ ಥಳಿಸ್ತಿರುವ ಕಿಡಿಗೇಡಿಗಳು, ಮತ್ತೊಂದ್ ಕಡೆ ಮಹಿಳೆಯನ್ನ ಸಂಪೂರ್ಣ ನಗ್ನ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟು ಕಾಮತೀಟೆ ತೀರಿಸಿಕೊಳ್ತಿರುವ ವ್ಯಕ್ತಿ. ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಟ್ಟು ಬಿಟ್ರಪ್ಪ ಅಂತ ಆ ಮಹಿಳೆ ಗೋಗರಿತಾ ಇದ್ರು ಮನ ಬಂದಂತೆ ಥಳಿಸ್ತಿರುವ ಗುಂಪು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹೊರವಲಯದಲ್ಲಿನ ರಸ್ತಾಪುರ ಕ್ರಾಸ್ ಬಳಿಯ ಕಮಾನೆದುರುಗಡೆ. ಕಳೆದೆಂಟು ತಿಂಗಳ ಹಿಂದೆ 4 ಜನ ಕಾಮುಕರು ನಿರ್ಜನ ಪ್ರದೇಶದಲ್ಲಿ ಆ ಮಹಿಳೆಯನ್ನ ಹೊತ್ತೊಯ್ದು ಸಂಪೂರ್ಣ ಬೆತ್ತಲುಗೊಳಿಸಿ ಕಾಮತೀಟೆ ತೀರಿಸಿಕೊಂಡು ನಂತರ ಕಬ್ಬಿನ ಜಲ್ಲೆಯಿಂದ ಮಹಿಳೆಯನ್ನ ಮನಬಂದಂತೆ ಥಳಿಸಿದ್ದಾರೆ. ಆ ಮಹಿಳೆಯ ಬಳಿ ಇದ್ದ ಮೊಬೈಲ್ ಹಾಗೂ 5,000 ರೂಪಾಯಿಯ ನಗದನ್ನ ಕೂಡ ದುಷ್ಕರ್ಮಿಗಳು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. 8 ತಿಂಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಇಂದು ಅದ್ಯಾವಾಗ ವೈರಲ್ ಆಯಿತೋ ತಕ್ಷಣವೇ ಯಾದಗಿರಿ ಪೊಲೀಸರು ಫುಲ್ ಅಲರ್ಟ್ ಆಗಿ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹೊರವಲಯದಲ್ಲಿ ನಡೆದಿದೆ ಎನ್ನಲಾದ ಒಂದು ವಿಡಿಯೋ ಈ ದಿವಸ ಬೆಳಗ್ಗೆ ನಮ್ಮ ಇಲಾಖೆಯ ಗಮನಕ್ಕೆ ಬಂತು. ಇದನ್ನು ಪರಿಶೀಲನೆ ಮಾಡಿದಾಗ ಕಳೆದ 1 ವರ್ಷದ ಹಿಂದೆ ಈ ಒಂದು ವಿಡಿಯೋ ನಡೆದಿದ್ದು ಗೊತ್ತಾಯಿತು. ವಿಡಿಯೋದಲ್ಲಿ ನಡೆದ ಘಟನೆ ನಡೆದಿದ್ದು ಗೊತ್ತಾಯಿತು. ಅಂದರೆ ಇದು ವಿಡಿಯೋ 1 ವರ್ಷ ಹಳೆಯದು. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆ ವಿಡಿಯೋದಲ್ಲಿ ಒಬ್ಬ ಮಹಿಳೆಗೆ ಬಟ್ಟೆಯೆಲ್ಲ ತೆಗೆದುಬಿಟ್ಟು ವಿವಸ್ತ್ರಗೊಳಿಸಿ 4 ಜನ ಪೈಶಾಚಿಕ ಕೃತ್ಯ ನಡೆಸಿ ಆಕೆ ಮೇಲೆ ಹಲ್ಲೆ ನಡೆಸಿ ಆಕೆಗೆ ಹೆದರಿಸ್ತಾ ಇರೋ ಒಂದು ದೃಶ್ಯ ಇದರಲ್ಲಿ ಚಿತ್ರೀಕರಣ ಆಗಿತ್ತು. ಈ ಒಂದು ವಿಡಿಯೋ ಹಿನ್ನೆಲೆ ಮತ್ತು ಒಂದು ಮಾರ್ನಿಂಗ್ ಸ್ಥಳೀಯ ಒಂದು ವೃತ್ತಪತ್ರಿಕೆಯಲ್ಲಿ ಬಂದ ಒಂದು ನ್ಯೂಸ್ ಮೇಲೆ ಆಧರಿಸಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಈ ಸಂತ್ರಸ್ತ ಮಹಿಳೆಯನ್ನು ನಮ್ಮ ಠಾಣೆಗೆ ಕರ್ಕೊಂಬಂದು ಅವರಿಗೆ ರಕ್ಷಣೆ ನೀಡಿ ಅವರು ದೂರು ನೀಡಿದ್ದಾರೆ. ಜೊತೆಗೆ ಅವರು ದೂರು ನೀಡೋ ಮುಂಚೆನೇ ಈ ಒಂದು ವಿಡಿಯೋದಲ್ಲಿ ನಡೆದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ 4 ಜನ ಏನು ಈ ಪ್ರಕರಣದಲ್ಲಿ ಕೃತ್ಯ ನಡೆಸಿದ್ರು ಅವರನ್ನು ಇಮ್ಮಿಡಿಯೇಟಾಗಿ 1/2 ಗಂಟೆ ಒಳಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಇನ್ನು ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಶಹಾಪುರ ನಗರ ಠಾಣೆಯ ಪೊಲೀಸರು ದೌರ್ಜನ್ಯಕ್ಕೊಳಗಾದ ಮಹಿಳೆಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪೈಶಾಚಿಕ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿಯೋರ್ವ ಹೋಂಗಾರ್ಡ್ ಸಿಬ್ಬಂದಿಯಾಗಿದ್ದು ಈ ಹಿಂದೆ ಪಿಎಸ್ಐ ವಾಹನದಲ್ಲಿ ಚಾಲಕನಾಗಿದ್ದ ಎನ್ನಲಾಗ್ತಿದ್ದು ಈತ ಇತ್ತೀಚೆಗಷ್ಟೇ ಆತನ ಕೆಲಸವನ್ನ ಬಿಟ್ಟಿದ್ದಂತೆ. ಪೈಶಾಚಿಕ ಕೃತ್ಯ ಎಸಗಿದ ಆರೋಪಿಗಳನ್ನ ಶಹಾಪುರ ಪಟ್ಟಣದ ನಿಂಗರಾಜ್, ಅಯ್ಯಪ್ಪ ನಾಟಿಕರ್, ಭೀಮಾಶಂಕರ ದೋರನಹಳ್ಳಿ, ಶರಣು ನಾಯ್ಕೂಡಿ ಸೇರಿದಂತೆ 4 ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ, ಡಿವೈಎಸ್ಪಿ ಸಂತೋಷ ಬನಹಟ್ಟಿ, ಸಿಪಿಐಗಳಾದ ಚನ್ನಯ್ಯ ಹಿರೇಮಠ ಮತ್ತು ಶ್ರೀನಿವಾಸ್ ಅಲ್ಲಾಪುರ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಿದ್ರು. ಜೊತೆಗೆ ಮಹಿಳೆಯನ್ನ ಹೊತ್ತೊಯ್ದ ಖಾಸಗಿ ವಾಹನವನ್ನ ಜಪ್ತಿ ಮಾಡಲಾಗಿದೆ. ಅದೇನೇ ಇರಲಿ, ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಜನರನ್ನ ತಲ್ಲಣಗೊಳಿಸುತ್ತಿದೆ. ಕಳೆದ ತಿಂಗಳಷ್ಟೇ ಇಂತಹದ್ದೇ ಒಂದು ಸುದ್ದಿಯ ಕುರಿತು ಯುನೈಟೆಡ್ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಆ ಪ್ರಕರಣ ಮರೆಮಾಚುವ ಮುನ್ನವೇ ಮತ್ತೊಂದು ಮಹಿಳೆಯ ಮೇಲೆ ಪೈಶಾಚಿಕ ಕೃತ್ಯ ಬೆಳಕಿಗೆ ಬಂದಿದ್ದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಡಿವಾಣ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಕೋಟೆ, ಯುನೈಟೆಡ್ ನ್ಯೂಸ್ ಕನ್ನಡ, ಯಾದಗಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ.